ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿಮೂರನೇ ಆವೃತ್ತಿಯನ್ನು ಆಯೋಜಿಸುವ ಬಗ್ಗೆ ಬಿಸಿಸಿಐ ಗಂಭೀರ ಚಿಂತನೆಯಲ್ಲಿದೆ ಈಗಾಗಲೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ಆರಂಭವಾಗಬೇಕಿದ್ದ ಟೂರ್ನಿಯನ್ನು ಏಪ್ರಿಲ್ ಹದಿನೈದಕ್ಕೆ ಮುಂದೂಡಲಾಗಿತ್ತು ಇದೀಗ ಏಪ್ರಿಲ್ ಹದಿನೈದರಿಂದ ಮತ್ತೆ ದೇಶಾದ್ಯಂತ ಲಾಕ್ಡೌನ್ ಮುಂದುವರಿಯಲಿದೆ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಏಪ್ರಿಲ್ ತಿಂಗಳಲ್ಲಿ ಐ ಪಿ ಎಲ್ ನಡೆಯುವುದಿಲ್ಲ ಎಂಬುದು ಕನ್ಫರ್ಮ್ ಆಗಿದೆ ಇನ್ನು ಮೇ ತಿಂಗಳಿನಲ್ಲೂ ಕೊರೋನಾ ಕಾರ್ಮೋಡ ಆವರಿಸುವುದು ಬಹುತೇಕ ಖಚಿತ ಎಂಬುದು ಆರೋಗ್ಯ ತಜ್ಞರ ಅಭಿಪ್ರಾಯ ಹೀಗಾಗಿ ಒಂದೆರಡು ತಿಂಗಳಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಯೋಜನೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ಜುಲೈನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಯೋಜಿಸಲು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಚಿಂತನೆ ನಡೆಸಿದೆ ಎಂದು ಬಿಸಿಸಿಐ ಮೂಲಗಳು ತಿಳಿಸಿವೆ ಟೂರ್ನಿ ಆಯೋಜನೆಗಾಗಿ ಪರ್ಯಾಯ ಮಾರ್ಗವನ್ನು ಹುಡುಕಾಟದಲ್ಲಿದ್ದೇವೆ ವಿದೇಶಿ ಸೇರಿದಂತೆ ಸ್ಟಾರ್ ಆಟಗಾರರು ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ಫ್ರೀ ಆಗಿರುತ್ತಾರೆ ಇದೇ ವೇಳೆ ಐಪಿಎಲ್ ಆಯೋ ಆಯೋಜಿಸಲು ಬಿಸಿಸಿಐ ಯೋಜನೆ ರೂಪಿಸುತ್ತಿದೆ ಎಂದು ಬಿಸಿಸಿಐ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಸದ್ಯಕ್ಕಂತೂ ಟೂರ್ನಿ ಆಯೋಜನೆ ಅಸಾಧ್ಯ ಇದರ ಹೊರತಾಗಿ ಜೂನ್ ಜುಲೈನಲ್ಲಿ ಪ್ರೇಕ್ಷಕರಿಲ್ಲದೆ ಐಪಿಎಲ್ ಪಂದ್ಯಗಳನ್ನು ಆಯೋಜಿಸುವ ಮಾತುಕತೆ ಕೂಡ ನಡೆಯುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗನ್ನು ಆಯೋಜಿಸಲೇಬೇಕಾದ ಪರಿಸ್ಥಿತಿ ಬಿಸಿಸಿಐಗೆ ಇದೆ ಏಕೆಂದರೆ ಪಂದ್ಯಾವಳಿ ನಡೆಯದಿದ್ದರೆ ಐದು ಸಾವಿರದಿಂದ ಏಳು ಸಾವಿರದ ಐನೂರು ಕೋಟಿ ನಷ್ಟವಾಗಬಹುದು ಹೀಗಾಗಿ ಪರ್ಯಾಯ ದಿನಾಂಕದ ಹುಡುಕಾಟದಲ್ಲಿದೆ ಭಾರತೀಯ ಕ್ರಿಕೆಟ್ ಮಂಡಳಿ ಇನ್ನು ಈ ಬಾರಿಯ ಐ ಪಿ ಎಲ್ ಅನ್ನು ಒಂದೇ ತಿಂಗಳಲ್ಲಿ ಮುಗಿಸುವ ಪ್ಲಾನ್ ಕೂಡ ಬಿಸಿಸಿಐ ಮುಂದಿದೆ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಲೋಕಸಭಾ ಚುನಾವಣೆ ನಿಮಿತ್ತ ಐ ಪಿ ಎಲ್ಲನ್ನು ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಲಾಗಿತ್ತು ಈ ವೇಳೆ ಇಡೀ ಪಂದ್ಯಾವಳಿಯನ್ನು ಕೇವಲ ಮೂವತ್ತೇಳು ದಿನಗಳಲ್ಲಿ ಪೂರ್ಣಗೊಳಿಸಲಾಗಿತ್ತು ಇದೀಗ ಅದೇ ಮಾದರಿಯಲ್ಲಿ ಒಂದೇ ತಿಂಗಳೊಳಗೆ ಟೂರ್ನಿ ಮುಗಿಸಲು ಬಿಸಿಸಿಐ ಫ್ರಾಂಚೈಸಿಗಳೊಂದಿಗೆ ಚರ್ಚೆ ನಡೆಸಿದೆ ನೀವು ಐ ಪಿ ಎಲ್ನ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ತಂಡ ಯಾವುದು ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ